ಹಾಸೀನರಾಗಿರುವಂಥ ಎಲ್ಲ ಗಣ್ಯರಿಗೂ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಸಹೃದಯ ಓದುಗಪ್ಪಾಂಧವರಿಗೂ ನನ್ನ ನಮಸ್ಕಾರಗಳು ಬಹುಶಃ ಈಗಲೂ ಕೂಡ ನಮ್ಮನ್ನು ಕಾಡುವ ನಮ್ಮ ನಡುವೆ ಸಾಮಾನ್ಯವಾಗಿ ಎಲ್ಲರೂ ಕೇಳುವಂತಹ ಬಹುಶಃ ಉತ್ತರ ದೊರೆಯದ ಒಂದೇ ಒಂದು ಪ್ರಶ್ನೆ ಅಂದರೆ ಶಂಕರ್ನಾಗ್ ಅವರು ಬದುಕಿದ್ದರೆ ಅವರು ಜೀವಂತ ಇದ್ದಿದ್ದರೆ ಕನ್ನಡ ಚಿತ್ರರಂಗದ ಸ್ಥಿತಿ ಹೇಗಿರ್ತಿತ್ತು ಮತ್ತು ಬೆಂಗಳೂರಿನ ಒಟ್ಟಾರೆ ಪರಿಸ್ಥಿತಿಗಳು ಹೇಗಿರ್ತಿದ್ದು ಅನ್ನೋದು ನಾವೆಲ್ಲ ಈಗ ಕೆ ಜಿ ಎಫ್ ಕಾಂತಾರ ಬಿಗ್ ಹಿಟ್ ಫಿಲ್ಮ್ಸ್ ಅಂತ ಇದ್ದೀವಿ ಬಹುಶಃ ಶಂಕರ್ನಾಗ್ ಅವರು ಬದ್ ಬದುಕಿದ್ರೆ ಆವಾಗಲೇ ಇಂತಹ ಹಿಟ್ ಫಿಲ್ಮ್ಗಳನ್ನು ಡೈರೆಕ್ಟ್ ಮಾಡ್ತಾಯಿದ್ದರು ಕನ್ನಡ ಸಿನಿಮಾ ರಂಗ ಕರ್ನಾಟಕ ದಾಟಿ ಬೆಳೆಯೋದಿಲ್ಲ ಅನ್ನುವಂಥ ಟೀಕೆಗಳು ಕೇಳಿ ಬರ್ತಾ ಇರೋ ಸನ್ನಿವೇಶದಲ್ಲಿ ಈಗ ನಾವು ಅದಕ್ಕೆ ನಮ್ಮ ಸಿನಿಮ ನಮ್ಮ ಸಿನಿಮಾಗಳ ಮೂಲಕ ಉತ್ತರ ಕೊಡ್ತಾಯಿದ್ದೀವಿ ಬಹುಶಃ ಶಂಕರ್ನಾಗ್ ಅವರು ಇದ್ದಿದ್ದರೆ ಆಗಿನ ಕಾಲದಲ್ಲೇ ಈ ಟೀಕೆಗಳಿಗೆ ಸಮರ್ಪಕವಾದ ಉತ್ತರವನ್ನು ಕೊಡ್ತಾ ಇದ್ದರು ಈಗ ರಾಕಿಂಗ್ ಸ್ಟಾರ್ ಯಶ್ ಅವರು ಏನು ಸಾಧನೆ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಹಾಗೂ ರಿಷಬ್ ಶೆಟ್ರು ಯಾವ ರೀತಿ ಪ್ರಸಿದ್ಧರಾಗಿದ್ದಾರೆ ಬಹುಶಃ ಶಂಕರನಾಗ್ ಅವರು ಇದಕ್ಕಿಂತ ಎತ್ತರವಾದ ಉನ್ನತವಾದ ಹಂತವನ್ನು ತಲುಪ್ತಾ ಇದ್ದರು ಪುನೀತ್ ರಾಜ್ಕುಮಾರ್ ಅವರು ಯಾವ ರೀತಿ ಸಮಾಜ ಸೇವೆಯನ್ನು ಮಾಡಿ ಎಲ್ಲರಿಂದ ಎಲ್ಲರೂ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ ಆದರೆ ಒಬ್ಬ ಸಿನಿಮಾ ನಟನಾಗಿ ಮೊತ್ತ ಮೊದಲು ಸಮಾಜಮುಖಿಯಾಗಿ ಯೋಚಿಸಿದವರು ಅಂದರೆ ಅದು ಶಂಕರ್ ಅವರು ಅವರು ಕಡಿಮೆ ವೆಚ್ಚದಲ್ಲಿ ಮನೆ ಕಟ್ಟುವ ಯೋಜನೆಗಳಿರ್ಬೋದು ಇಲ್ಲ ಮೆಟ್ರೋ ರೈಲ್ ಬಗ್ಗೆ ಇರುವಂಥ ಯೋಚನೆಗಳಿರ್ಬೋದು ಇವತ್ತಿಗೂ ಕೂಡ ಶಂಕರ್ ಅವರು ಆಟೋದವರ ಪಾಲಿಗೆ ಆರಾಧ್ಯ ದೈವ ಯಾವುದಾದ್ರೂ ಒಬ್ಬ ಸಿನಿಮಾ ನಾಯಕ ನಟ ಆಟೋದವರು ಹೆಮ್ಮೆಯಿಂದ ಆಟೋವನ್ನು ಓಡಿಸುವಂಥ ಒಂದು ಸಾಧ್ಯತೆಯನ್ನು ಇದು ಮಾಡಿದರೆ ಅದು ಶಂಕರ್ನಾಗವ್ರ ಮಾತ್ರ ನಾಗ್ ಅವರಿಗೆ ಅವರದ್ದೇ ಆದ ಒಂದು ಸ್ಪೀಡ್ ಇತ್ತು ಒಂದು ಎನರ್ಜಿ ಇತ್ತು ಅವರಿಗೆ ಒಂದು ವಿಜುವಲೈಸೇಷನ್ ಇತ್ತು ಆಗಿನ ಕಾಲದಲ್ಲಿ ಇಪ್ಪತ್ತು ಮೂವತ್ತು ವರ್ಷಗಳ ಮುಂಚಿತವಾಗಿ ಅವರು ಮೆಟ್ರೋ ಬಗ್ಗೆ ಯೋಚ ಯೋಚನೆ ಮಾಡಿದ್ದರು ನಾವು ಈಗ ಮೆಟ್ರೋ ಓಡಾಡೋದನ್ನು ಕಾಣ್ ಕಾಣ್ತಾ ಇದ್ದೀವಿ ಅವರು ಅವರು ಕಂಡ ಇನ್ನೊಂದು ಕನಸು ಅಂದರೆ ನಂದಿ ಬೆಟ್ಟಕ್ಕೆ ರೋಪೆ ಅದು ಇನ್ನೂ ಕೂಡ ನೆರವೇರಿಲ್ಲ ಇದು ಶಂಕರ್ನಾಗ್ ಅವರು ಎಷ್ಟು ಸ್ಪೀಡಾಗಿ ಯೋಚಿಸ್ತಿದ್ರು ಅನ್ನೋದಕ್ಕೆ ಉದಾಹರಣೆ ನಾನು ಶಂಕರ್ನಾಗ್ ಅವ್ರ ಬಗ್ಗೆ ಪುಸ್ತಕ ರಚನೆ ಮಾಡ್ತೇನೆ ಅಂದಾಗ ಸಾವಣ್ಣ ಪಬ್ಲಿಕೇಶನ್ ಅವರ ಜಮೀಲ್ ಸಾವಣ್ಣವರು ಪುಸ್ತಕ ಪಬ್ಲಿಷ್ ಮಾಡಲಿಕ್ಕೆ ಒಪ್ಕೊಂಡ್ರು ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಪುಸ್ತಕಕ್ಕೆ ಅಮೂಲ್ಯವಾದ ಫೋಟೋಸ್ಗಳನ್ನು ಛಾಯಾಚಿತ್ರಗಳನ್ನು ನೀಡಿದಂಥ ಪ್ರಗತಿಯ ಅಶ್ವತ್ಥನಾರಾಯಣ ಅವರಿಗೆ ಧನ್ಯವಾದಗಳು ಹಾಗೂ ಸಾವಣ್ಣದ ಸಕ್ಸಸ್ ಟೀಮ್ನ ಸಕ್ಸಸ್ ಟೀಮ್ ಅಂತಲೇ ಹೇಳ್ಬೋದು ಸಾವಣ್ಣ ಸಕ್ಸಸ್ ಟೀಮ್ನ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನ ಹೇಳ್ತಾ ಕೊನೆಯದಾಗಿ ನಮಗೆ ನಿಮ್ಮೆಲ್ಲರ ಸಹಕಾರ ಬೇಕು ಸಹಾಯ ಬೇಕು ನಿಮ್ಮೆಲ್ ನೀವು ಪುಸ್ತಕವನ್ನು ಖರೀದಿಸಿ ಓದಿದಲ್ಲಿ ಅದರಿಂದ ನನಗೆ ಇನ್ನಷ್ಟು ಪುಸ್ತಕಗಳನ್ನು ಬರೆಯುವಂಥ ಒಂದು ಅವಕಾಶ ಸಿಗುತ್ತೆ ಅದರಿಂದ ನಿಮಗೆಲ್ಲರಿಗೂ ಕೃತಜ್ಞತೆಯನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದ